ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದ 13ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ವಜುಭಾಯ್ ವಾಲಾ ಅವರು 7941 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ತುಮಕೂರು ವಿಶ್ವವಿದ್ಯಾನಿಲಯದ 13ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವಜುಭಾಯ್ ವಾಲಾಜಿ ಅವರು 7941 ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. 94 ಅಭ್ಯರ್ಥಿಗಳಿಗೆ ಪಿಎಚ್ಡಿ, 1587 ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿ, 6257 ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿ ಪ್ರದಾನ ಮಾಡಿದರು. ವಿಶ್ವವಿದ್ಯಾನಿಲಯವು ಸ್ನಾತಕೋತ್ತರ ಪದವಿಗಳಿಗೆ ತಲಾ 5 ರ್ಯಾಂಕ್, ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎಂ, ಬಿಎಡ್ ಗಳಿಗೆ ತಲಾ 10 ರ್ಯಾಂಕ್ ಗಳನ್ನ, ಬಿಎಸ್ಡಬ್ಲ್ಯೂ 7 ರ್ಯಾಂಕ್, ಬಿವಾಕ್ 3, ಬಿಪಿಎಡ್ಗೆ 5, ಬಿಎ ಇಂಟಿಗ್ರೇಟೆಡ್ ಕನ್ನಡ ಪಂಡಿತ್ಗೆ 1 ರ್ಯಾಂಕ್ ಗಳನ್ನ ನೀಡಲಾಗಿದೆ. 70 ವಿದ್ಯಾರ್ಥಿಗಳಿಗೆ 92 ಚಿನ್ನದ ಪದಕಗಳು ಹಾಗೂ 3 ನಗದು ಬಹುಮಾನಗಳನ್ನ ಈ ಸಂದರ್ಭದಲ್ಲಿ ನೀಡಲಾಯಿತು. ಕುಣಿಕಲ್ ಮೂಲದ ಸಿಎನ್ ಮಂಚೇಗೌಡರಿಗೆ ತುಮಕೂರು ವಿವಿಯಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘದ ಅಧ್ಯಕ್ಷರಾದ ಮಾಣಿಕ್ರಾವ್ ಎಂ ಸಾಲುಂಖೇರ್ ಅವರು ಪ್ರಧಾನ ಭಾಷಣ ಮಾಡುತ್ತಾ ವಿವಿಧ ಪದವಿಗಳನ್ನ ಪಡೆದಿರುವ ವಿದ್ಯಾರ್ಥಿಗಳಿಗೆ ಜೀವನವಿಡೀ ನೆನಪಿನಲ್ಲಿ ಉಳಿಯುತ್ತದೆ ಎಂದರು. ತುಮಕೂರು ವಿವಿಯು ಅಲ್ಪಾವಧಿಯಲ್ಲಿಯೇ ಯಶಸ್ಸನ್ನ ಸಾಧಿಸಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟಕ್ಕೆ ಹೆಸರಾಗಿದೆ ಎಂದರು. ವಿವಿ ಕುಲಪತಿಗಳಾದ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ವಿವಿಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸ್ಥೂಲವಾಗಿ ವಿವರಿಸಿದರು. ಸ್ವದೇಶಿ ಮೂವ್ಮೆಂಟ್ ಲೆಡ್ ಬೈ ಮಹಾತ್ಮ ಗಾಂಧಿ ಆನ್ ದಿ ಅಕೇಶನ್ ಆಫ್ ದಿ 30th ಆನ್ಯುವಲ್ ಕಾನ್ವೋಕೇಶನ್ ಆಫ್ ತುಮಕೂರು ಯೂನಿವರ್ಸಿಟಿ ಐ ವುಡ್ ಲೈಕ್ ಟು ಪ್ರೆಸೆಂಟ್ ಎ ಬ್ರೀಫ್ ರಿಪೋರ್ಟ್ ಆನ್ ದಿ ಆಕ್ಟಿವಿಟೀಸ್ ಆಫ್ ದಿ ಯೂನಿವರ್ಸಿಟಿ ಫಾರ್ ದಿ ಕರೆಂಟ್ ಅಕಾಡೆಮಿಕ್ ಇಯರ್. ತುಮಕೂರು ಯೂನಿವರ್ಸಿಟಿ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ಲಿ ಸ್ಟ್ರೈವಿಂಗ್ ಟು ಅಚೀವ್ ಎಕ್ಸಲೆನ್ಸ್ ಬೈ ಮೇಕಿಂಗ್ Education as amalgam of knowledge, wisdom and values. I am proud of my teachers who are striving hard in realizing the dream of making India a knowledge society. The university ensures fundamental knowledge creation not only through curriculum development and delivery but also through the personal accreditation of teachers which will later reflect on students. Friends, Tumkur University has 106 affiliated colleges and 26 ರಾಜ್ಯಪಾಲರು ಹಾಗೂ ತುಮಕೂರು ವಿವಿಯ ಕುಲಾಧಿಪತಿಗಳಾಗಿರುವ ವಜುಭಾಯ್ ವಾಲಾಜಿ ರವರು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರುಗಳು, ಎಲ್ಲಾ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಮುಖ್ಯಸ್ಥರು, ವಿವಿಧ ಕಾಲೇಜುಗಳ ಪ್ರಾಚಾರ್ಯಗಳು, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃಷಿಯಲ್ಲೇ ಸಾಧನೆ ಮಾಡುವ ಹಂಬಲದಲ್ಲಿ ಟೊಮೆಟೊ ಹಣ್ಣು ಬೆಳೆದು ಇಂದಿನ ಯುವಕರಿಗೆ ಗುಬ್ಬಿ ಸೋಮಶೇಖರ್ ಮಾದರಿಯಾಗಿದ್ದಾರೆ. ಗುಬ್ಬಿ ಕೃಷಿಯಲ್ಲಿ ಸಾಧನೆ ಮಾಡುವ ಹಂಬಲದಲ್ಲಿ ವರ್ಷ ಪೂರ್ತಿ ಟೊಮೆಟೊ ಹಣ್ಣು ಬೆಳೆದು ಲಾಭ ನಷ್ಟಗಳೆರಡನ್ನು ಕಂಡ ರೈತ ಬಿಆರ್ ಸೋಮಶೇಖರ್ ತನ್ನ ಹುಟ್ಟೂರು ಬುಕ್ಕಸಾಗರದಲ್ಲಿ ಇಂದಿನ ಯುವಕರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ತರಕಾರಿ ಬೆಳೆಗೆ ಮುಂದಾಗಿದ್ದಾರೆ. ಎಸ್ಎಲ್ಸಿ ಮುಗಿಸಿ
ಬಿತ್ತಿಸಿದ ಬಳಿಕ ತನ್ನ ತಾಯಿ ಗಂಗಾ ಬೋರಮ್ಮ ಅವರೊಂದಿಗೆ ಕೃಷಿಯತ್ತ ಒಲವು ಬೆಳೆಸಿಕೊಂಡ ಸೋಮಶೇಖರ್ ಮೊದಲು ಹೈನುಗಾರಿಕೆಗೆ ಆಸಕ್ತಿ ಬೆಳೆಸಿಕೊಂಡರು. ನಿತ್ಯ 40 ಲೀಟರ್ ಹಾಲು ಇದ್ದ 4 ಹಸುಗಳಲ್ಲಿ ಕಂಡರು. ಬೆಳಗ್ಗೆ ಸಂಜೆ ಹೈನುಗಾರಿಕೆ ಮಧ್ಯೆ ಇರುವ 2.5 ಎಕರೆ ಪ್ರದೇಶದಲ್ಲಿ ಹೊಸತನ ಕಾಣಲು ತರಕಾರಿ ಬೆಳೆಯಲು ಮುಂದಾದರು. ಒಂದೇ ಬೋರ್ವೆಲ್ನಲ್ಲಿ ನೀರು ಮುಚ್ಚಿ ಸೌತೆಕಾಯಿ ಬೆಳೆದರು. ಯಶಸ್ಸು ಕಾಣದಿದ್ದರೂ ಆಸಕ್ತಿ ಹೆಚ್ಚಿಸಿಕೊಂಡು ಹನಿ ನೀರಾವರಿ ಬಳಸಿಕೊಂಡು ಟೊಮೆಟೊ ಹಣ್ಣು ಬೆಳೆಯಲು ನಿರ್ಧರಿಸಿದರು. ಇದೇ ನಮ್ಮ ಸ್ನೇಹಿತರು ಇಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದಾರೆ. ಅವರು ಒಳ್ಳೆ ಕಷ್ಟ ಬಿದ್ದು ಬೇಸಿಗೆ ಒಳಗೆ ಬೆಳೆಯೆಲ್ಲ ಚೆನ್ನಾಗಿ ಆಳಿಕೊಂಡು ಕಷ್ಟ ಬಿದ್ದು ಬೆಳೆದಿದ್ದಾರೆ. ಅವರು ಎಷ್ಟೇ ಇದು ಮಾಡಿರೋ ಬೆಳೆ ನಮಗೆ ಇವತ್ತು ರೈತರಿಗೆ ಬೆಳೆ ಸಿಗ್ತಾ ಇಲ್ಲ, ನಮ್ಮ ತಕ್ಕನಾಗೆ ಬೆಲೆ ಕೊಡ್ತಾ ಇಲ್ಲ. ಒಂದು ಅಡಿಕೆ ಆಗಿರ್ಬೋದು, ತೆಂಗ ಇರ್ಬೋದು, ಬಾಳೆ ಆಗಿರ್ಬೋದು, ಇವತ್ತು ಟೊಮೆಟೊ ಆಗಿರ್ಬೋದು, ಏನೇ ಬೆಳೆದ್ರೂ ನಮಗೆ ಕಾಲಕ್ಕೆ ತಕ್ಕನಾಗೆ ಸರಿಯಾಗಿ ಬೆಳೆಗಳು ಸಿಗ್ತಾ ಇಲ್ಲ. ನಮಗೆ ಕರೆಂಟು ಇದ್ದೂ ಸಹ ನಮಗೆ ಕರೆಕ್ಟಾಗಿ ಸರಿಯಾಗಿ ಕೊಡ್ತಾ ಇಲ್ಲ. ಒಂದವರು ಎರಡವರು ಕೊಟ್ಟು ಅದರಲ್ಲೂ ಒಂದು ಸಲ ಎರಡು ಸಲ ಮೂರು ಸಲ ಕಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಅಗ್ಲೂರದಲ್ಲಿ ನಮಗೆ ಚಿರತೆ ಕಾಟ ಬೇರೆ ಇದೆ. ನಮ್ಮ ಹಳ್ಳಿ ಕಡೆ ನಾವು ರಾತ್ರಿ ಹೊತ್ತು ತೋಟಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಹಂಗಾಗಿ ನಾವು ರೈತರು ಯಾರು ರಾತ್ರಿ ಹೊತ್ತು ಓಡೋಕ್ಕಾಗ್ತಾಯಿಲ್ಲ. ಎಲ್ಲ ಅಗ್ಲತ್ಯ ಮಾಡಬೇಕು. ಎಲ್ಲ ಸಮಾಜದಲ್ಲಿ ನಮಗೆ ಕರೆಂಟ್ ಆಗಲಿ, ಮತ್ತು ಇಲ್ಲಿ ಎಲ್ಲ ನಮಗೆ ಜನಗಳು ಜಾಸ್ತಿ ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ರೈತರಿಗಾಗಿ ಇದು ಮಾಡ್ತಾಯಿದ್ದೀವಿ. ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಹುಡುಗರೆಲ್ಲ ಹೋಗ್ತಾಯಿದ್ದಾರೆ. ಆದರೂ ನಾವು ಅವ್ರನ್ನೆಲ್ಲ ಯುವಕರನ್ನ ತಡೆಗಟ್ಟಿ ಇಲ್ಲೇ ಮಾಡ್ರಪ್ಪ, ಹಳ್ಳಿ ಕಡೆ ದುಡಿಯಿರಪ್ಪ ಅಂತೇಳಿ ನಾವು ಶ್ರಮ ಬಿದ್ದು ಅವ್ರನ್ನ ಇಲ್ಲೇ ಇರಿಸ್ಕೊಂಡು ನಾವು ಬೆಳೆ ಬೆಳೀತಾ ಇದ್ದೀವಿ. ಹಾಗಾಗಿ ನಮ್ಮ ರೈತರಿಗೆ ನೀವು ಸರ್ಕಾರದಿಂದ ನಮಗೆ ಸಪೋರ್ಟ್ ಕೊಡಬೇಕು, ಕರೆಂಟ್ ಕೊಡಬೇಕು ಎಲ್ಲ ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಾವು ಕಳೆದ 5 ವರ್ಷದಿಂದ ನಿರಂತರವಾಗಿ ಟೊಮೆಟೊ ಬಳ್ಳಿಯನ್ನು ಹಬ್ಬಿಸಿ ಹನಿ ನೀರಾವರಿ ಮೂಲಕ ಶಕ್ತಿ ಮೀರಿ ಬಳ್ಳಿಯನ್ನು ಯಶಸ್ವಿಯಾಗಿ ಬೆಳೆಸಿದರು. ಸುಮಾರು 2 ಲಕ್ಷ ರು ಮೂಲ ಬಂಡವಾಳ ಹಾಕಿ ಆರಂಭಿಸಿದ ಈ ಬೆಳೆ ಕೈ ಹಿಡಿದಿದೆ, ಕೆಲವೊಮ್ಮೆ ಏಟು ನೀಡಿದೆ. ಆದರೂ ಎದೆಗುಂದದೆ ಸಾಹು ತಳಿಯ ಟೊಮೆಟೊ ಹಣ್ಣನ್ನು ನಿರಂತರವಾಗಿ ಬೆಳೆದರು. ಏರುಪೇರು ಮಾರುಕಟ್ಟೆ ಮಧ್ಯೆ ಲಾಭ ಕಂಡಿರುವುದು ಮಾತ್ರ 1 ವರ್ಷದ ಹಿಂದೆ ಮಾತ್ರ. ಇಲ್ಲಿ ವ್ಯವಸಾಯ ಅಂದ್ರೆ ಟೊಮೆಟೊ ಬೆಳೆ ಬೆಳೆದಿದ್ದಾರೆ. ಬೇಸಿಗೆ ಇದ್ರೊಳಗೆ ನೀರಾವರಿ ಹೆಚ್ಚು ಅಭಾವ, ನೀರಿನ ಅಭಾವ ಹೆಚ್ಚಿಗೆ ಇದ್ದರೂ ಕೃಷಿ ಮಾಡಬೇಕು ಅಂದ್ಬಿಟ್ಟು ಹೆಚ್ಚಿನದಾಗಿ ಟೊಮೆಟೊ ಹಾಕಿ ಏನೋ ಬೆಳೆ ಬೆಳಿಬೇಕು, ದುಡಿಬೇಕು ಅನ್ನೋ ಆಸೆಯಿಂದ ನಮ್ಮ ಫ್ರೆಂಡೇ ಮಾಡಿದ್ದಾರೆ. ಅಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಇವಾಗ ಬೇಸಿಗೆಯಲ್ಲಿ ಬೆಳೆದು ಚೆನ್ನಾಗಿ ಬಂದಿದೆ. ಆದರೆ ಬೆಳೆ ಇಲ್ಲ, ರೈಟ್ ಇಲ್ಲ, ಬೆಳೆಗೆ ತಕ್ಕ ಬೆಲೆ ಕೊಟ್ಟಿಲ್ಲ. ಇದಕ್ಕೆ ನಿರುದ್ಯೋಗ ಇಲ್ಲಿ ಇದ್ದರೂ ವ್ಯವಸಾಯ ಮಾಡಬೇಕು ಅಂತ ಹುಡುಗರು ಹೆಚ್ಚಿನದಾಗಿ ಬೆಂಗಳೂರು ಅಂತ ಹೋಗ್ತಿದ್ದಾರೆ ಯುವಕರೆಲ್ಲ. ಅದರೊಳಗೂ ಬೆಳೆ ಬೆಳೆದು ರೈತನಾಗಿ ರೈತರ ಕೆಲಸ ತುಂಬ ಕಷ್ಟ ಇದ್ದರೂ ಬೆಳೆದಿದ್ದಾರೆ. ಇಲ್ಲಿ ಬೆಳೆಗೆ ತಕ್ಕ ಬೆಲೆ ಕೊಡಬೇಕು ಅಂತ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಧನ ಕೊಟ್ಟು ಯುವಕರಿಗೆ ಉತ್ತೇಜನ ಕೊಡಬೇಕು. ಮತ್ತು ಬಳ್ಳಿ ಹಬ್ಬಿಸಿ 2 ತಿಂಗಳ ಬಳಿಕ ಫಲ ಬಿಡುವ ಬಳ್ಳಿಯನ್ನು ಜೋಪಾನವಾಗಿ ಕಾಪಾಡಬೇಕಿದೆ. ನೀರು ಮತ್ತು ಔಷಧಿ ನೀಡುವ ಪ್ರಕ್ರಿಯೆ ನಡೆಸಿದರೆ ಪುಷ್ಟವಾದ ಟೊಮೆಟೊ ಹಣ್ಣು ಕಾಣಬಹುದಾಗಿದೆ ಎನ್ನುವ ಸೋಮಶೇಖರ್, ಮುಂದಿನ ದಿನದಲ್ಲಿ ಹುರುಳಿಕಾಯಿ, ಕಲಂಬಿ ಹಣ್ಣು ಬೆಳೆಯುವ ಯೋಚನೆ ಇದೆ. ಹೊಸತನ ಬೇಸಾಯ ಆಸಕ್ತಿ ಮೂಡಿಸುತ್ತದೆ ಎನ್ನುವ ಮೂಲಕ ನಗರದತ್ತ ಸಾಗುವ ಗ್ರಾಮೀಣ ಯುವಕರಿಗೆ ಮಾದರಿಯಾಗಿದ್ದಾರೆ. ನಾವು ಟೊಮೆಟೊ ಜಾಸ್ತಿ ಬೆಳೀತಾನೆ ಇರ್ತೀವಿ, ಜಾಸ್ತಿ ಟೊಮೆಟೊ ಬೆಳೆದು ವ್ಯವಸಾಯದಲ್ಲಿ ಜಾಸ್ತಿ ಮಾಡ್ತಾ ಇರ್ತೀವಿ. ವ್ಯವಸಾಯನ ಎತ್ತಿಯಿಂದಾಗಿ ಜಾಸ್ತಿ ನಾನು ಟೊಮೆಟೊನೇ ಬೆಳಿಬೇಕು ಅಂತ ಆಸೆ ಇದೆ. ಹಂಗಾಗಿ ಈ ಸತಿ ಟೊಮೆಟೊಗಳನ್ನ ಒಂದು 2-2.5 ಎಕರೆ ಭೂಮಿ ಟೊಮೆಟೊ ಬೆಳೆದಿದ್ದೀವಿ. 2.5 ಎಕರೆಯಲ್ಲಿ ಇದ್ಯಾವುದೋ ಹೊಸ ತಳಿ ಅಂತ ಸಾಹು ಅಂತೇಳಿ ಕೊಟ್ಟಿದ್ದಾರೆ. ಆ ಸಾಹು ಟೊಮೆಟೊನೇ ಹಾಕಿದ್ದೀವಿ. ಚೆನ್ನಾಗಿ ಇಳುವರಿ ಬಂದಿದೆ. ಇಳುವರಿ ಬಂದು ಈಗೆಲ್ಲ ಹಣ್ಣುಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಈಗ ಒಂದೊಂದು ಸಲಿಗೆ ನಾವು ಕಳಿಸಿದ್ರೆ 10,000 ಗಿಡದಲ್ಲಿ ಒಂದು 250 ಬಾಕ್ಸ್ ಕಳಿಸ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲೇ ಒಂದು 60 ಬಾಕ್ಸು 70 ಬಾಕ್ಸ್ ಕಳಿಸು, ಈಗ ಒಂದು 200 ಬಾಕ್ಸ್ ಕಳಿಸ್ತಾ ಇದ್ದೀವಿ. ತಿರ್ಗ ಮತ್ತು ಇನ್ನು ಹೆಚ್ಚಿನಿಂದಾಗಿ ಇನ್ನು ಜಾಸ್ತಿ ಬರ್ತಾನೇ ಇರ್ತಾಯಿದೆ. ನೋಡಿ ಈ ಸತಿ ಏನೋ ರೇಟ್ ಇನ್ನು ಜಂಪ್ ಆಗ್ತಾನೆ ಇದೆ. ಈಗ ಎಷ್ಟಿದೆ ಸರ್ ರೇಟು? ಸರ್ ಇವಾಗ ಏನೋ ಒಂದು 200 ಇದೆ ಅಂತ ಹೇಳಿದ್ದಾರೆ. ಇವತ್ತು ನಮಗೆಲ್ಲ ಸ್ಟಾರ್ಟಿಂಗ್ ಆಗ್ತಾ ಒಂದು 160 170 180 ಪಟ್ಟಿಯಾಗಿದೆ. ಖರ್ಚು ಎಷ್ಟು ಬಂದಿದೆ ಸರ್? ಸರ್ ಖರ್ಚು ಬಂದು ನಮಗೊಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ ಹೊಸದಾಗಿ. ಅಂದರೆ ಮಾಮೂಲಿ ಸ್ಟಾರ್ಟಿಂಗ್ ಎಲ್ಲ ಟೊಮೆಟೊ ಬೆಳೀತಾ ಇದ್ವಿ, ಅವಾಗ ಕಡ್ಡಿ ದಾರ ಎಲ್ಲ ವೇಸ್ಟ್ ಆಗೋದ್ವಿ. ತಿರ್ಗಾ ಮತ್ತೆ ಇನ್ನೊಂದ್ಸತಿ ಹೊಸದಾಗಿ ಎಲ್ಲ ಮಾಡಿದ್ವಿ, ಒಂದು 2 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್. ಎಲ್ಲ ಲೇಬರ್ ಖರ್ಚು ಮಾಡಿದ್ವಿ. ಲಾಭ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಅಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡಿದ್ದೀರಾ? ನೀರಿನ ವ್ಯವಸ್ಥೆ ಎಲ್ಲ ಡ್ರಿಪ್ ಮಾಡಿದ್ವಿ ಸರ್. ಡ್ರಿಪ್ಪಿನ ಮೂಲಕನೇ ಟೊಮೆಟೊ ಎಲ್ಲ ಇದು ಮಾಡಿದ್ವಿ. ಡ್ರಿಪ್ಪಿಂದನೇ ಎಲ್ಲ ಗೊಬ್ಬರ ಮತ್ತು ಎಲ್ಲ ಅದರಿಂದನೇ ಬಿಡ್ತಾ ಇದ್ವಿ. ಇದು ಗೊಬ್ಬರ, ಇದು ರೋಗಗಳು ಯಾವ ಥರದ ರೋಗಗಳು ಇದೆ ಸರ್? ರೋಗ 3 ಥರ ಬರ್ತಿರುತ್ತೆ. ಸ್ಟಾರ್ಟಿಂಗು ರಂಗೋಲಿ ಹುಳು ಬರುತ್ತೆ, ಆಮೇಲೆ ನೆಕ್ಸ್ಟು ಅಂಡೆಮನೆ ರೋಗ ಅಂತೇನು ಹೇಳಿ ಎಲೆ ಚುಕ್ಕಿ ಚುಕ್ಕಿ ಕಪ್ಪಾಗೋದು ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸತಿಗೆ ಗಿಡಗಳು ಹೂವು ಕಚ್ಚೋದಕ್ಕೆ ಮತ್ತು ಔಷಧಿ ಅದೆಲ್ಲ ಹೊಡಿತಾನೆ ಇರಬೇಕು. ನಾವು ವಾರಕ್ಕೊಂದ್ಸಲ ವಾರದಲ್ಲಿ ಒಂದು ದಿವಸ ಕಡಿಮೆನೇ ಹೊಡಿತಿರ್ತೀವಿ ಅಷ್ಟೇ.
ಮತ್ತು ನಿಮಗೆ ಬೇರೆ ರೈತರಿಗೂ ನಿಮಗೂ ಏನು ವ್ಯತ್ಯಾಸಗಳು ಬೆಳೆಯೋ ರೈತರಲ್ಲಿ? ಸರ್, ರೈತರಲ್ಲಿ ನಮ್ಗೆ ವ್ಯತ್ಯಾಸ ಅಂದರೆ ಟೊಮೊಟೊ ನಾನು ಜಾಸ್ತಿ ಇದು ಜಾಸ್ತಿ ಮಾಡಿರೋದು ಅಂದರೆ ಬೆಳೀತಾ ಇದ್ವಿ ಟೊಮೊಟೊನ, ಬೆಳೆದ್ರೂ ಒಂದು 6,000 7,000ವರೆಗೂ ಬೆಳೆದಿದ್ವಿ. ಈ ಸತಿ ಒಂದು 2-2.5 ಎಕರೆ ಟೊಮೊಟೊ ಬೆಳೆದಿದ್ವಿ, ಒಂದು 12-12,000. ಡಿಸ್ಟೆನ್ಸು ಕೂಡ ದೂರನೇ ಮಾಡಿದ್ವಿ, ಏಕೆಂದರೆ ತಿರುಗಾಡಬೇಕು, ಹಣ್ಣು ಬಿಡಿಸೋದಕ್ಕೂ ಎಲ್ಲ ಅನುಕೂಲತೆ ಆಗುತ್ತೆ ಅಂತೇಳಿ ಮಾಡಿದ್ದೀವಿ ಸರ್. ತೋಟಗಾರಿಕೆ ಒಟ್ಟಾರೆ ಪದವಿ ಮುಗಿಸಿ ನಗರಗಳತ್ತ ಮುಖ ಮಾಡಿ ಕಂಪನಿಗಳಲ್ಲಿ ಕೆಲಸ ಮಾಡುವವರ ಯುವ ಪೀಳಿಗೆಯ ನಡುವೆ ಕೃಷಿಯನ್ನು ಸಾಕಷ್ಟು ಆದಾಯ ಗಳಿಸಬಹುದೆಂಬ ಸೋಮಶೇಖರ್ ಅವರ ಆಶೋತ್ತರಗಳು ನಿಜಕ್ಕೂ ಶ್ಲಾಘನೀಯವಾದದ್ದು. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರ ಹಿಂಭಾಗದ ಮಾರಿಯಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಮನೆಗಳ ಕಾಮಗಾರಿಯನ್ನ ಪಾಲಿಕೆ ಮೇಯರ್ ಹಾಗೂ ಸದಸ್ಯರುಗಳು ಪರಿಶೀಲಿಸಿದರು. ತುಮಕೂರಿನ ಮಾರಿಯಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಲಾಗುತ್ತಿರುವ ಮನೆಗಳ ಕಾಮಗಾರಿಗಳನ್ನು ಪಾಲಿಕೆ ಮೇಯರ್ ಫರೀದ ಬೇಗಂ ಮತ್ತು ಪಾಲಿಕೆ ಸದಸ್ಯರುಗಳು ಭೇಟಿ ನೀಡಿ ಪರಿಶೀಲಿಸಿದರು. 13,52,00,000 ರು ವೆಚ್ಚದಲ್ಲಿ ಬಾಳನಕಟ್ಟೆಯ ಗುಬ್ಬಿವೀರಣ್ಣ ರಂಗಮಂದಿರದ ಹಿಂಭಾಗದಲ್ಲಿ 7 ಫ್ಲಾಟ್ಗಳನ್ನು ನಿರ್ಮಿಸಲಾಗುತ್ತಿದ್ದು ಇದರಲ್ಲಿ 82 ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಪ್ರತಿ ಬ್ಲಾಕಿಗೆ 32 ಮನೆಗಳನ್ನು, ಒಂದು ಬ್ಲಾಕ್ನಲ್ಲಿ ಅಂಗನವಾಡಿ ಕೇಂದ್ರ ಕನ್ವೆನ್ಷನ್ ಹಾಲ್ ಅನ್ನು ಸಹ ನಿರ್ಮಿಸಲಾಗುತ್ತಿದ್ದು ಈ ಎಲ್ಲ ಕಾಮಗಾರಿಗಳನ್ನು ಮೇಯರ್ ಆದಿಯಾಗಿ ಸದಸ್ಯರುಗಳು ವೀಕ್ಷಿಸಿ ಸಂಬಂಧಿಸಿದ ಗುತ್ತಿಗೆದಾರ ಅಬ್ದುಲ್ ರಹೀಂ ಶರೀಫ್ ರವರನ್ನು ತರಾಟೆಗೆ ತೆಗೆದುಕೊಂಡರು. ಈ ಭಾಗದ ಸದಸ್ಯರ ಗಮನಕ್ಕೆ ತಾರದೆ ಕಾಮಗಾರಿ ಹೇಗೆ ಮಾಡುತ್ತಿದ್ದೀರಿ ಎಂದು ಮೇಯರ್ ಅವರು ಗುತ್ತಿಗೆದಾರರನ್ನು ಪ್ರಶ್ನಿಸಿದರು. ಇಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ವಿವರ ಸೇರಿದಂತೆ ಎಲ್ಲ ದಾಖಲೆಗಳ ಸಮೇತ ಕಚೇರಿಗೆ ಬಂದು ಮಾಹಿತಿ ನೀಡಬೇಕೆಂದು ಸಂಬಂಧಿಸಿದ ಗುತ್ತಿಗೆದಾರನಿಗೆ ತಾಕೀತು ಮಾಡಿರುವುದಾಗಿ ಮೇಯರ್ ಫರೀದಾ ಬೇಗಂ ತಿಳಿಸಿದರು. ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂಬ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದೇನೆ ಎಂದರು. ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಫಾರ್ ದ ಪೂರ್ ಅರ್ಬನ್ ಪೀಪಲ್, ಇದು ಮೇನ್ ಪರ್ಪಸ್, ಅದು ಅವ್ರಿಗೋಸ್ಕರ ಕಟ್ತಾ ಇರೋದು. ಅದು ನೋಡೋಕ್ಕೆ ವೀಕ್ಷಣೆಗೆ ಅಂತ ನಾನು ನಮ್ಮ ಸದಸ್ಯರ ಜೊತೆ, ನಮ್ಮ ಈ ವಾರ್ಡಿನ ಸದಸ್ಯರೇ ಮತ್ತು ನಮ್ಮ ಎಲ್ಲ ಬೇರೆ ಉಪಮೇಯರ್ ಜೊತೆ ಎಲ್ಲ ಬೇರೆ ಸದಸ್ಯರ ಜೊತೆ ನಾನು ಇಲ್ಲಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದೀನಿ. ನಮಗೆ ಬಂದಿರೋದ ಕಂಪ್ಲೇಂಟ್ ಪ್ರಕಾರ ಕೊಲ್ಪೆ ಕಾಮಗಾರಿ ನಡೀತಾ ಇದೆ ಅಂತ ಒಂದು ಕಂಪ್ಲೇಂಟ್ ಬಂದು ದೂರು ಬಂದಿದ್ದರಿಂದ ನಾನು ಎಲ್ಲರೂ ಸೇರಿಸ್ಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀನಿ. ಈಗ ತಾನೇ ಇಲ್ಲಿ ಮಾತಾಡಿ, ಇಲ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಇನ್ನೂ ಯಾವುದು ನನಗೆ ಎಸ್ಟಿಮೇಟ್ ಕಾಪಿ ಮತ್ತು ಏನು ಪ್ಲ್ಯಾನ್ ನಡೀತಾ ಇದೆ ಎಲ್ಲ ಡೀಟೇಲ್ಸ್ ನಾಳೆ ನನ್ನ ಟೇಬಲ್ ಮೇಲೆ ಇಡಬೇಕು ಅಂತ ಹೇಳಿದ್ದೀನಿ. ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ, ನಾಳೆ ಅದೆಲ್ಲ ವೀಕ್ಷಣೆ ಮಾಡಿ ಅದರಲ್ಲಿ ನನಗೇನಾದರೂ ಕಳಪೆ ಕಂಡು ಬಂದಿದ್ದಲ್ಲಿ ನಾನು ಡೈರೆಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಕೂಡ ಅವ್ರಿಗೆ ನಾನು ವಾರ್ನಿಂಗನ್ನು ಕೊಟ್ಟಿದ್ದೀನಿ. ಇವತ್ತು ಇವತ್ತು ನಂದು ಫಸ್ಟ್ ವಿಸಿಟ್ ಆದ್ದರಿಂದ, ನಾನು ಮೇಯರ್ ಆಗಿ ಜಸ್ಟ್ 25 ಡೇಸ್ ಆಗಿದ್ದರಿಂದ ಫಸ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಕಂಪ್ಲೇಂಟ್ ಬಂದ ತಕ್ಷಣ ನಾನು ವಿಸಿಟ್ ಮಾಡಿಬಿಡೋದು ನನ್ನ ಕರ್ತವ್ಯ ಅಂತ ನಾನು ಉಪಮೇಯರ್ ಜೊತೆ ಮತ್ತು ಎಲ್ಲ ನಮ್ಮ ಸದಸ್ಯರ ಜೊತೆ, ನಮ್ಮ ಸದಸ್ಯರ ಈಗ ವಾರ್ಡಿನ ಸದಸ್ಯರು ನಾಸಿರ ಬಾನು ಇದ್ದಾರೆ, ಇನ್ನೊಬ್ಬರು ವಾರ್ಡ್ ಸದಸ್ಯರ ಕುಮಾರಣ್ಣ ಅವರಿದ್ದಾರೆ, ದೀಪ ಅವರಿದ್ದಾರೆ, ಎಲ್ಲರ ಜೊತೆ ನಾನು ವಿಸಿಟ್ ಮಾಡಿ ಎಲ್ಲ ವೀಕ್ಷಣೆಯನ್ನು ಮಾಡಿದ್ದೀವಿ. ನನಗೇನೇನು ಡೀಟೇಲ್ಸ್ ಈಗ ಸದ್ಯಕ್ಕೆ ಸಿಕ್ಕಿದೆ ಅದು ಸಾಲದು ಏನು ಕ್ರಮ ತಗೊಳ್ಳೋಕ್ಕೆ, ಅದಕ್ಕೋಸ್ಕರ ನಾನು ಎಲ್ಲ ಡೀಟೇಲ್ಸು ಇಮ್ಮಿಡಿಯೇಟ್ ಆಗಿ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ನಾನು ಆಲ್ರೆಡಿ ಸೂಚನೆ ಮಾಡಿದ್ದೀನಿ. ಅದ್ರ ಪ್ರಕಾರ ಏನಾದರೂ ಕಂಡು ಬಂದಿದ್ದಲ್ಲಿ ನಾನು ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ. ಕಳಪೆ ಕಾಮಗಾರಿ ಅಂದರೆ ಏನು ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ ಅಪ್ ಟು ಸ್ಟ್ಯಾಂಡರ್ಡ್ಸ್ ಇಲ್ಲ, ಸೇಫ್ಟಿ ಮೆಷರ್ಸ್ ಯಾವುದು ಸರಿಯಾಗಿ ತಗೊಂಡಿಲ್ಲ, ಮತ್ತು ಪ್ಯಾರಲಲ್ ಆಗಿ ಏನು ವರ್ಕ್ ಆಗ್ತಾ ಇದೆ ಅದು ತುಂಬ ಸ್ಲೋ ಆಗ್ತಾ ಇದೆ, ಮತ್ತು ಎಸ್ಪೆಷಲಿ ಟಾಕಿಂಗ್ ಅಬೌಟ್ ಮೆಟೀರಿಯಲ್ಸ್ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾಗಿಲ್ಲ ಅಂತ ನನಗೆ ಮಾಹಿತಿ ಬಂದಿತ್ತು. ಸೊ ಇಮ್ಮಿಡಿಯೇಟ್ ಆಗಿ ನೋಡಿದ ತಕ್ಷಣ ನಾನು ಮೆಟೀರಿಯಲ್ ಚೆಕ್ ಹೇಳೋಕ್ಕಾಗಲ್ಲ, ನಾನು ಅದನ್ನು ವೀಕ್ಷಣೆ ಪರಿಶೀಲನೆ ಮಾಡಿಸ್ತೀನಿ ಅದ್ರ ಬಗ್ಗೆ, ಅದನ್ನ ಆಮೇಲೆ ಕಂಡು ಬಂದಿದ್ದಲ್ಲಿ ನಾನು ಅದ್ರ ಸೂಕ್ತ ಕ್ರಮವನ್ನು. ಮೇಯರ್ ಜೊತೆ ಉಪಮೇಯರ್ ಶಶಿಕಲಾ ಗಂಗಾ ಅನುಮಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್, ಸದಸ್ಯರುಗಳಾದ ದೀಪಶ್ರೀ, ಮಹೇಶ್ ಕುಮಾರ್, ನಾಸೀರ್ ಬಾನು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಷುಲ್ಲಕ ಕಾರಣಕ್ಕೆ ರೌಡಿಗಳ ಗುಂಪೊಂದು ನಾಗರಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ತುಮಕೂರಿನ ಊರುಕೆರೆಯಲ್ಲಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ರೌಡಿಗಳ ಗುಂಪೊಂದು ನಾಗರಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ತುಮಕೂರು ತಾಲೂಕು ಊರುಕೆರೆಯಲ್ಲಿ ಸೋಮವಾರ ನಡೆದಿದೆ. ಲಾಂಗುಗಳನ್ನು ಹಿಡಿದು 5-6 ಮಂದಿ ಆಡ ಹಗಲೆ ಸಿನಿಮೆಯ ಮಾದರಿಯಲ್ಲಿ ಮನ ಬಂದಂತೆ ದಾಳಿ ಮಾಡಿರುವುದು ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೃಷ್ಣಪ್ಪ ಎಂಬ ರೌಡಿ ಶೀಟರ್ ಕಾರನ್ನು ಹಿಂದಕ್ಕೆ ತೆಗೆಯುವಾಗ ರಾಜಣ್ಣನಿಗೆ ಗುದ್ದಿದೆ. ರಾಜಣ್ಣ ಇದನ್ನು ಪ್ರಶ್ನಿಸಿದ್ದಾರೆ. ಕೃಷ್ಣಪ್ಪ ಮತ್ತು ಆತನ ರೌಡಿ ಪಡೆ ರಾಜಣ್ಣ ಮತ್ತು ಆತನ ಜೊತೆಯಲ್ಲಿದ್ದ ಸುನೀಲ್ ಪುಟ್ಟ ನರಸಮ್ಮ ಅವರ ಮೇಲೆ ಲಾಂಗುಗಳಿಂದ ಅಟ್ಟಾಡಿಸಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಕೃಷ್ಣಪ್ಪ, ಮಂಜುನಾಥ್, ಜಗದೀಶ್, ಅಕ್ಷಯ್, ಪುರುಷೋತ್ತಮ್, ರಘು ಇವರುಗಳ ಲಾಂಗುಗಳನ್ನು ಹಿಡಿದು ಬೀದಿಯಲ್ಲಿ ಓಡಾಡುತ್ತಾ ಆತಂಕ ಸೃಷ್ಟಿಸಿದ್ದಾರೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ರೌಡಿ ಗುಂಪಿನ ದಾಳಿಗೆ ಆಗ ಒಳಗಾಗಿರುವ ರಾಜಣ್ಣ, ಪುಟ್ಟ ನರಸಮ್ಮ, ಸುನೀಲ್ ತೀವ್ರ ಗಾಯಗೊಂಡು ತುಮಕೂರು ಜಿಲ್ಲಾಸ್ಪತ್ರೆ ಸೇರಿದ್ದಾರೆ. ಇವರುಗಳ ಪುಂಡಾಟ ಕೃತ್ಯವನ್ನು ನೋಡಿದ ಊರುಕೆರೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ.
ಕಡೆ ಇಂತಹ ಪ್ರಕರಣಗಳು ನಡೆದರೆ ನಾಗರಿಕರು ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಕೂರುಕೆರೆ ಗ್ರಾಮದಲ್ಲಿ ಸಂಜೆಯವರೆಗೂ ಭೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ಆರೋಪಿಗಳು ಲಾಂಗ್ ಹಿಡಿದು ಬರುತ್ತಿರುವ ಗುಂಪಿನ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಈ ಕೃತ್ಯವನ್ನು ವ್ಯಾಪಕವಾಗಿ ಟೀಕಿಸುತ್ತಾ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುತ್ತಿದ್ದಾರೆ. ತುಮಕೂರು ಸಮೀಪದ ಎತ್ತಿನಹಳ್ಳಿ ಅಮ್ಮನವರ ಅದ್ಧೂರಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು ಸಮೀಪದ ಎತ್ತೇನಹಳ್ಳಿ ಅಮ್ಮನ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಎತ್ತೇನಹಳ್ಳಿಯ ಶ್ರೀ ಮಾರಮ್ಮ ಆದಿಶಕ್ತಿ ದೇವಿಯ ಜಾತ್ರಾ ಮಹೋತ್ಸವ ರಾತ್ರಿಯಿಂದ ಆರಂಭವಾಗಿದ್ದು ಶ್ರೀ ಅಮ್ಮನವರ ರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಇಂದು ಮುಂಜಾನೆ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ನಸುಕಿನಲ್ಲಿ ನಡೆದ ಎತ್ತೇನಹಳ್ಳಿ ಅಮ್ಮನ ರಥೋತ್ಸವಕ್ಕೆ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತ ಸಮೂಹ ಸಾಕ್ಷಿಯಾಯಿತು. ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಎತ್ತೇನಹಳ್ಳಿ, ಕೈದಾಳ, ಗೂಳೂರು, ಗಂಬತ್ತನಹಳ್ಳಿ, ರಂಗಯ್ಯನಪಾಳ್ಯ, ಮಾಯನಗೌಡನ ಪಾಳ್ಯ ಸೇರಿದಂತೆ ಈ ಭಾಗದ ಹಳ್ಳಿಗಳಲ್ಲಿ ಎತ್ತೇನಹಳ್ಳಿ ಅಮ್ಮನ ಜಾತ್ರೆಗೆ ವಿಶೇಷವಾಗಿಯೇ ಭಕ್ತ ಸಮೂಹ ಸಜ್ಜಾಗುತ್ತಾರೆ. ಅದರಂತೆ ಸೋಮವಾರ ಇಡೀ ದಿನ ಭಕ್ತರು ಉಪವಾಸ, ರಥ ಮಾಡಿದ ಭಕ್ತರು ಮಧ್ಯರಾತ್ರಿ ಅಗ್ನಿಕುಂಡ ಆಯ್ದು ಅಮ್ಮನವರಿಗೆ ಹರಕೆ ಅರ್ಪಿಸಿ ಭಕ್ತಿ ಸಮರ್ಪಿಸಿದರು. ಇನ್ನು ಈ ಭಾಗದ ಹೆಣ್ಣು ಮಕ್ಕಳು ಅಮ್ಮನವರಿಗೆ ಬಾಯಿ ಬೀಗದ ಹರಕೆ ತೀರಿಸುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಹದಿಹರಿಯದ ಹೆಣ್ಣು ಮಕ್ಕಳು, ಮಹಿಳೆಯರು ಸಹ ಉಪವಾಸ, ರಥ ಮಾಡಿ ರಾತ್ರಿ ಅಮ್ಮನವರ ಸನ್ನಿಧಿಯಲ್ಲಿ ಬಾಯಿ ಬೀಗ ಹಾಕಿಸಿಕೊಂಡು ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಹರಕೆ ತೀರಿಸಿದರು. ಎತ್ತೇನಹಳ್ಳಿ ಜಾತ್ರೆಗೆಂದೇ ಕಂಬತ್ತನಹಳ್ಳಿಯ ವೀರ ಮಕ್ಕಳು ಒಂದು ವಾರದಿಂದ ಉಪವಾಸವಿದ್ದು ರಾತ್ರಿ ಮೊತ್ತ ಮೊದಲ ಬಾರಿಗೆ ಅಗ್ನಿಕೊಂಡ ಹಾಯುವ ಮೂಲಕ ಹರಕೆ ತೀರಿಸಿದ್ದು ವಿಶೇಷವಾಗಿತ್ತು. ನಾಡಿನ ನಾನಾ ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತ ಸಮೂಹ ಅಗ್ನಿಕೊಂಡ ಹಾಯ್ದ ಬಳಿಕ ವಿವಿಧ ಬಗೆಯ ಪುಷ್ಪಗಳಿಂದ ರಾರಾಜಿತವಾಗಿ ಅಲಂಕರಿಸಲಾಗಿದ್ದ ರಥಕ್ಕೆ ಎತ್ತೇನಹಳ್ಳಿಯಮ್ಮ ದೇವಿಯನ್ನು ಕೂರಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಮ್ಮನವರನ್ನು ರಥಕ್ಕೆ ಕೂರಿಸಿದ ಬಳಿಕ ಭಕ್ತರು ರಥವನ್ನು ಎಳೆಯಲು ನಾ ಮುಂದು ತಾ ಮುಂದು ಎಂದು ಮುಗಿ ಬೀಳುತ್ತಿದ್ದ ದೃಶ್ಯ ಕಂಡು ಬಂತು. ಅಮ್ಮನವರ ಅರ್ಚಕರು ತಹಶೀಲ್ದಾರ್ ರಥದ ಗಾಲಿಗೆ ತೆಂಗಿನಕಾಯಿ ಒಡೆದು ಅಮ್ಮನವರಿಗೆ ಪೂಜೆ ಸಲ್ಲಿಸಿದ ನಂತರ ರಥದ ಗಾಲಿ ಒಂದು ಸುತ್ತು ಉರುಳುತ್ತಿದ್ದಂತೆಯೇ ಭಕ್ತರು ಶ್ರದ್ಧಾಭಕ್ತಿಯಿಂದ ರಥಕ್ಕೆ ಹೂವು, ದವನ, ಬಾಳೆಹಣ್ಣು ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಂಡಿದ್ದ ಹರಕೆಯನ್ನು ತೀರಿಸಿದರು. ಇಡೀ ರಾತ್ರಿ ಎತ್ತೇನಹಳ್ಳಿಯಲ್ಲಿ ಜಮಾಯಿಸಿದ ಭಕ್ತ ಸಮೂಹ ಅಗ್ನಿಕೊಂಡ ಹಾಯ್ದು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ದೇವನಹಳ್ಳಿ ತಾಲೂಕು ದೊಡ್ಡ ಸೊಣ್ಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಕಸ್ಬಾ ಹೋಬಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಸೊನ್ನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವರ್ಣದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಐಟಿಸಿ, ಎಸಿಂಟ್ರಾ ಹಾಗೂ ರೌಂಡ್ ಟೇಬಲ್ ಇಂಡಿಯಾ ಸಂಸ್ಥೆಗಳ ವತಿಯಿಂದ ನಿರ್ಮಿಸುತ್ತಿರುವ ಶಾಲಾ ಕೊಠಡಿಗಳ ಗುದ್ದಲಿ ಪೂಜೆಯನ್ನ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ರವರು, ಮುಂದಿನ ದಿನಗಳಲ್ಲಿ ತಾಲೂಕಿನ ಅನೇಕ ದಾನಿಗಳ ಮೂಲಕ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಿ ಮೇಲ್ದರ್ಜೆಗೆ ಏರಿಸಲು ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಇದೇ ವೇಳೆ ದೊಡ್ಡ ಸೊನ್ನೆ ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಮುನಿರಾಜು ರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಶಾಲೆಗಳಿಗೆ ಅನುಕೂಲ ಮಾಡಿಕೊಟ್ರೆ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬೃಹತ್ ಉದ್ದಿಮೆಗಳು ಆ ಸಹಾಯ ಹಸ್ತದಿಂದ ಇವತ್ತು ದೇವನಹಳ್ಳಿಯಲ್ಲಿ ಸುಮಾರು 9-10 ಶಾಲಾ ಕಟ್ಟಡಗಳು ಬೃಹತ್ ಆಗಿ ತಲೆ ಎತ್ತುತ್ತಾ ಇದೆ. ಅದರಲ್ಲಿ ಅಣ್ಣೇಶ್ವರ ಗ್ರಾಮದಲ್ಲಿ ಇವತ್ತು ದೊಡ್ಡ ಸೊನ್ನೆ ಗ್ರಾಮದಲ್ಲಿ ಇವತ್ತು ಇದುವರೆಗೂ ಕೂಡ ಇಷ್ಟು ಶಾಲಾ ಕಟ್ಟಡಗಳಿಗೆ ಅನುದಾನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾನಿಗಳು ಅವರಿಂದ ನಾವು ಸಹಾಯ ಪಡೆದು ಈ ಶಾಲೆನ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ ನಮ್ಮ ಎಲ್ಲ ರಾಜಕೀಯ ಮುಖಂಡರುಗಳು, ನಮ್ಮ ಏನು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ದೊರೆಯತಕ್ಕಂಥ ಸೌಲಭ್ಯಗಳ ಜೊತೆಗೆ ಈ CSR ಫಂಡ್ ಅನುದಾನವನ್ನು ಬಳಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಕೆಸಿ ಮಂಜುನಾಥ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಚೈತ್ರ ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕು ನಿಟೂರು ಹೋಬಳಿಯ ಗುಡ್ಡದ ಓಬಳಾಪುರದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಗುಡ್ಡದ ಹೋಬಳಾಪುರದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲು ಕೊಂಡೊಯ್ಯುತ್ತಿದ್ದಾಗ ಓಬಳಯ್ಯ ಬಿನ್ ಮಲ್ಲಯ್ಯ ಜಿರಾಯಿತಿ ಗುಡ್ಡ ದೋಬಳಾಪುರ ವಶಕ್ಕೆ ಪಡೆದು ಇವರ ಬಳಿ ಇದ್ದ 8,730 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಈತ ಮನೆಯ ಹಿತ್ತಲಲ್ಲಿ ಗಾಂಜಾ ಗಿಡಗಳನ್ನು ಬೆಳೆಸಿ ಮಾರಾಟ ಮಾಡುತ್ತಿರುತ್ತಾನೆಂಬ ಮಾಹಿತಿ ತಿಳಿದು ಬಂದಿದೆ. ಈ ಸಂಬಂಧ ಆರೋಪಿಯ ವಿರುದ್ಧ ತುಮಕೂರು CEN ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಉದೇಶ್ ಟಿಜಿರವರು ಮತ್ತು ಸೂರ್ಯನಾರಾಯಣ ರಾವ್ DSP ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆ ಸಹಯೋಗದೊಂದಿಗೆ ಕಳೆದ 6 ದಿನಗಳ ಕಾಲ ನಡೆದ ಈಶಾನ್ಯ ರಾಜ್ಯಗಳ ಯುವ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಕ್ಕಿಂದು ತೆರೆ ಬಿದ್ದಿದೆ.
ದೊಡ್ಡಬಳ್ಳಾಪುರ ಆನಿ ಬೆಸೆಂಟ್ ಪಾರ್ಕ್ನಲ್ಲಿ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರದ ಸಹಯೋಗದೊಂದಿಗೆ ಈಶಾನ್ಯ ರಾಜ್ಯಗಳ ಯುವ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಡಿವಿ ಸದಾನಂದ ಗೌಡ ಭಾಗವಹಿಸಿದ್ದರು. ಇದೇ ವೇಳೆಯಲ್ಲಿ ಅಸ್ಸಾಂ ರಾಜ್ಯದ ವಸ್ತುಗಳನ್ನು ಮತ್ತು ಉಡುಗೆ ತೊಡುಗೆಗಳನ್ನು ಗಣ್ಯರಿಗೆ ಹಾಕಿ ಅಸ್ಸಾಂ ರಾಜ್ಯದ ಸಂಸ್ಕೃತಿಯನ್ನು ವೇದಿಕೆಯಲ್ಲಿ ವಿನಿಮಯ ಮಾಡಿದ್ದು ಹಾಗೂ ಸ್ವಾಗತ ಗೀತೆಯಾಗಿ ಕನ್ನಡದ ಗೀತೆಯನ್ನು ಈಶಾನ್ಯ ರಾಜ್ಯಗಳ ಶಿಬಿರಾರ್ಥಿಗಳು ಹಾಡಿದ್ದು ವಿಶೇಷವಾಗಿತ್ತು. ಶಿಬಿರದಲ್ಲಿ ಭಾಗವಹಿಸಿದ ಸ್ವಯಂ ಸೇವಕ ಆನೇಕಲ್ನ ಚಿನ್ನಪ್ಪ ಮಾತನಾಡಿ, ಕೆಲಸಗಳನ್ನು ಶಿಬಿರದಲ್ಲಿ ಉತ್ತಮವಾಗಿ ನಡೆಸಿಕೊಟ್ಟೆವು. ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ವಿನಿಮಯವಾಗಿತ್ತು. ನಮ್ಮ ಸಿಕ್ಕಿಂ ರಾಜ್ಯದಲ್ಲಿ ಇಲ್ಲಿ ಕಲಿತ ವಿಷಯಗಳನ್ನು ಅಲ್ಲಿ ಪ್ರಸಾರ ಮಾಡಿ ದೇಶ ವೈವಿಧ್ಯತೆಯಾಗಿದ್ದೇವೆ ಎಂದು ತಿಳಿಸುತ್ತೇವೆ. ಇನ್ನು ಕೆಲವು ದಿನಗಳ ಕಾಲ ಶಿಬಿರ ನಡೆಯಬೇಕಿತ್ತು ಎಂದು ತಿಳಿಸಿದರು. ಯುವ ವಿನಿಮಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ದಕ್ಷಿಣ ಈಶಾನ್ಯ ಉತ್ತರ ಎಲ್ಲ ರಾಜ್ಯಗಳ ಯುವಜನರನ್ನು ಒಂದೆಡೆ ಕೇಳಿಸಿ ಒಂದೆಡೆ ಸೇರಿಸಿ ನಮ್ಮ ಸಂಸ್ಕೃತಿ ಭಾಷೆ ಹಲವು ವಿಚಾರಗಳನ್ನು ವಿನಿಮಯ ಮಾಡೋದ್ರ ಜೊತೆಗೆ ಈ ಭಾರತ ದೇಶವನ್ನು ಬಲಿಷ್ಠವಾಗಿ ಕಟ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ಈ ಅನ್ವಯಕ್ಕೆ ಸಂಘಟನೆ ಮಾಡಿದೆ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ 8 ದಿನಗಳ ಕಾಲ ಏನು ಯುವಕರು ನಮ್ಮ ರಾಜ್ಯದಲ್ಲಿ ಉಳ್ಕೊಂಡು ನಮ್ಮ ರಾಜ್ಯದ ಯುವಜನರೊಂದಿಗೆ ಬೆರೆತು ಇಲ್ಲಿನ ಸಂಸ್ಕೃತ ವಿಚಾರಗಳನ್ನು ಅರ್ಥಕೊಂಡಂಥ ಯುವಜನರಿಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಕೇಂದ್ರ ಸರ್ಕಾರದ ನಮ್ಮ ಸನ್ಮಾನ್ಯ ಸದಾನಂದ ಗೌಡ ಸಾಹೇಬರು ಇವತ್ತು ಮುಕ್ತಾಯ ಸಮಾರಂಭದಲ್ಲಿ ಆಗಮಿಸಿ ಎಲ್ಲ ಯುವಜನರಿಗೆ ಒಂದು ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ. ನಾನು ಸಹ ನೆಹರು ಕೇಂದ್ರದಲ್ಲಿ ಇಂಥ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರಗಳಲ್ಲಿ ಭಾಗವಹಿಸಿಕೊಂಡು ನೆಹರು ಕೇಂದ್ರದಲ್ಲಿ ಸ್ವಯಂ ಸೇವಕನಾಗಿದ್ದುಕೊಂಡು ಈ ರೀತಿಯ ಸಮಾಜ ಸೇವೆ ಮುಖದಲ್ಲಿ ಕೆಲಸ ಮಾಡ್ಕೊಂಡ್ಬಂದಂಥ ನನಗೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದೇ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರ ಒಂದು ಉತ್ತಮ ಒಂದು ಸಾಧನೆಗಳಿಗೊಯ್ದಂಥವ್ರಿಗೆ ಒಂದು ಬೆಂತಟ್ಟಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ದೇಶ ಕಟ್ಟುವಂಥ ಕೆಲಸದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ನಾನಾದರೂ ಮನವಿಯನ್ನು ಮಾಡ್ಕೊಳ್ತೇನೆ. ನಂತರ ವೇದಿಕೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಈಶಾನ್ಯ ರಾಜ್ಯಗಳು ಅಕ್ರಮ ಚಟುವಟಿಕೆಗಳಿಗೆ ಹೆಬ್ಬಾಗಿಲಾಗಬಾರದು, ಆದರೆ ಈಶಾನ್ಯ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಲ್ಲ ಸೌಲಭ್ಯ ನೀಡಿದೆ. ಬೆಂಗಳೂರು ಉತ್ತಮ ವೇದಿಕೆಯಾಗಿದೆ ಯುವಕರಿಗೆ, ಆದರೆ ಹೊಸ ನವೀನತೆ ಗಳಿಸಿರಿ, ಆದರೆ ಬೇಡವಾದ ಚಟುವಟಿಕೆ ಬೇಡ ಎಂದು ತಿಳಿಸಿದರು. ನೆಹರು ಯುವ ಕೇಂದ್ರಕ್ಕೆ ಶುಭಾಶಯ ಇರುತ್ತೇನೆ, ಭಾರತ ಯುವಕರಿಂದ ಪ್ರಥಮ ಸ್ಥಾನದಲ್ಲಿರಲಿ ಎಂದು ತಿಳಿಸಿದರು. ಯುವಕರ ಬೇರೆ ಬೇರೆ ದೇಶದ ಭಾಗದ ಯುವಕರನ್ನ ಇನ್ನೊಂದು ಭಾಗದಲ್ಲಿ ತಗೊಂಡೋಗಿ ರಾಷ್ಟ್ರೀಯತೆಯ ಬಗ್ಗೆ, ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ವಿಶೇಷವಾದಂಥ ಅವರನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಈಶಾನ್ಯದ 8 ರಾಜ್ಯಗಳ ಸುಮಾರು 275ಕ್ಕಿಂತಲೂ ಹೆಚ್ಚು ಯುವಕರನ್ನು ಇಲ್ಲಿಗೆ ತಂದು ಕರ್ನಾಟಕದ ಜೊತೆ ಕಳೆದ 1 ವಾರದಿಂದ ಕರ್ನಾಟಕದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಮತ್ತು ಅವರ ಜೀವನ ಪದ್ಧತಿಗಳನ್ನು ಅವರಿಗೆ ತಿಳಿಸಿ ಹೇಳುವಂಥದ್ದು ಮತ್ತು ಅವರು ದೇಶದ ಇನ್ನೊಂದು ಭಾಗವನ್ನು ತಿಳ್ಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ಅತ್ಯಂತ ಸುಸೂತ್ರವಾಗಿ ನಡೆದಿದೆ. ಇಲ್ಲಿ ಎಲ್ಲ ಯೋಜನೆಗಳು ಅಲ್ಲಿಯ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದೆ ಮತ್ತು ಇನ್ನು ಈ ವೇಳೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ನ ಪಿಜಿಆರ್ ಸಿಂಧ್ಯಾ, ರಾಜ್ಯ ನೆಹರು ಯುವ ಕೇಂದ್ರದ ಅಧ್ಯಕ್ಷ ಅತುಲ್ ನಿಕ್ಕಂ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು.
ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲಿ ತಾಲೂಕು ದಂಡಾಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ತಾಲೂಕು ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಮುಂದೆ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ತಾಲೂಕು ಸಮಗ್ರ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಮಾತಿನ ಮೂಲಕವಾಗಲಿ, ಲಿಖಿತ ಮೂಲಕವಾಗಲಿ ಅಥವಾ ಪ್ರಶ್ನೆ ಮಾಡುವ ಮೂಲಕವಾಗಲಿ ಸರ್ಕಾರಕ್ಕೆ ಮನದಟ್ಟು ಮಾಡಿ ತಾಲೂಕಿನ ಕುಂದು ಕೊರತೆಯನ್ನ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕು ಹಾಗೂ ಏನೆಲ್ಲ ಮಾಡಿದರೆ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂಬುದರ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಿರುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಎಲ್ಲ ಅಧಿಕಾರಿಗಳನ್ನ ಕರೆಸಿ ಮಾಹಿತಿ ಪಡೆದು ಇದನ್ನ ನಾಳೆ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ಸಮಗ್ರವಾಗಿ ಸರ್ಕಾರ ಗಮನ ಸೆಳೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಇದು ಲಿಖಿತ ಮೂಲಕ ಆಗಿರ್ಬೋದು ಅಥವಾ ಸ್ಟಾರ್ಟ್ ಮೂಲಕ ಆಗಿರ್ಬೋದು ಅಥವಾ ಕ್ವಶನ್ ಮೂಲಕ ಆಗಿರ್ಬೋದು ಸರ್ಕಾರ ಗಮನ ಸೆಳೆದು ನಮ್ಮ ತಾಲೂಕು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದರಿಂದ ಮತ್ತು ಬೆಂಗಳೂರಿಗೆ ನಿಯರೆಸ್ಟ್ ಇರ್ತಕ್ಕಂಥ ಸಿಟಿ ಆಗಿರೋದರಿಂದ ಇವತ್ತು ಈ ತಾಲೂಕಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎಷ್ಟು ಪೆಂಡಿಂಗ್ ಇದೆ. ಆದರೆ ಇಲ್ಲೇ ಈ ರೀತಿ ಇದ್ದರೆ ಇದು ಬೇರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗಗಳಲ್ಲಿ ಎಷ್ಟು ಅಭಿವೃದ್ಧಿ ಮೂಡಿದೆ ಅಂತ ಸರ್ಕಾರ ಸಮೃದ್ಧಿ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವ ಸಭೆ ಮಾಡಿದ್ದೀವಿ. ಈ ತಾಲೂಕಲ್ಲಿ ಏನೇನು ಕುಂದು ಕೊರತೆಗಳಿದೆ ಅನ್ನೋದನ್ನು ನಾನು ಗಮನ ತಂದಿದ್ದಾರೆ. ಇದನ್ನು ಸರ್ಕಾರದ ಜವಾಬ್ದಾರಿ ನಾನು ಕಾರ್ಯನಿರ್ವಹಿಸಿ ಎಲ್ಲ ರೀತಿಯ ವರದಿಗಳನ್ನು ಪಡೆದು ಸರ್ಕಾರ ಗಮನ ತರ್ತೀನಿ. ಈ ಸಂದರ್ಭದಲ್ಲಿ ನಾನು ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ತಾಲೂಕು ಮಟ್ಟದಲ್ಲಿ ಅಭಿವೃದ್ಧಿಗಳಾಗಬೇಕಾಗಿರ್ತಕ್ಕಂಥ ತಾಲೂಕು ನಮ್ಮ ಇಒರು ಮತ್ತು ಮುರುಡಯ್ಯವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಅವರವರ ಸಮಸ್ಯೆಗಳನ್ನು ಕೇಳಿ ಸರ್ಕಾರಕ್ಕೆ ಸಮಸ್ಯೆಗಳಿಗೆ ಪ್ರಯತ್ನ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುರುಡಯ್ಯ, ತಾಲೂಕಿನ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ರೌಡಿಗಳ ಪೆರೇಡ್ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ರೌಡಿ ಪೆರೇಡ್ ಅನ್ನು ನಡೆಯಿತು. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ 56 ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 37 ರೌಡಿ ಶೀಟರ್ ಗಳನ್ನು ಕರೆಸಿ ಒಬ್ಬೊಬ್ಬರ ಸ್ಥಿತಿಗತಿಗಳನ್ನು ಆಲಿಸಿ ಯಾರು ಅದರಲ್ಲಿ ಮುಂದುವರಿಯುತ್ತಿದ್ದಾರೆ, ಸಮಾಜಘಾತಕ ಕೃತ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೂ ವಯಸ್ಸಾಗಿದ್ದರೂ ಇನ್ನು ರೌಡಿಗಳಾಗಿ ಮುಂದುವರಿಯುತ್ತಿದ್ದಾರೆ, ಅವರಿಂದ ವಿಮುಕ್ತಿಗೊಳಿಸಲು ಅವಕಾಶವಿರುವುದರಿಂದ ಖುದ್ದಾಗಿ ಪರಿಶೀಲಿಸಲಾಗುತ್ತಿದೆ, ನೀವುಗಳು ನಡೆಸುತ್ತಿರುವ ಅಕ್ರಮ ಚಟುವಟಿಕೆಗಳು ಪೊಲೀಸರ ಕಣ್ತಪ್ಪಿಸಿ ಮಾಡುತ್ತಿದ್ದೇವೆಂಬ ಭಾವನೆ ಇಟ್ಟುಕೊಂಡಿದ್ರೆ ಅವರಿಗೆಲ್ಲ ಇದೊಂದು ಎಚ್ಚರಿಕೆ ಗಂಟೆ ಎಂದು ತಿಳಿದು ಸರಿ ದಾರಿಗೆ ಹೋಗುವ ಪ್ರಯತ್ನ ಮಾಡಬೇಕು. ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿ ನಿಮ್ಮೆಲ್ಲ ಚಟುವಟಿಕೆ ಗಮನವಿರುತ್ತದೆ ಮತ್ತು ಯಾರು ರೌಡಿ ಚಟುವಟಿಕೆಯಿಂದ ದೂರವಾಗಿದ್ದಾರೆ ಅಂತಹವರನ್ನು ಪಟ್ಟಿಯಿಂದ ಹೊರತೆಗೆಯುವ ಅವಕಾಶವಿದ್ದು ನಂತರ ಯಾವುದೇ ಹಣಬಲದಿಂದಾಗಲಿ ಇನ್ಫ್ಲೂಯೆನ್ಸ್ ಇಂದಾಗಲಿ ತೆಗೆಯದೆ ಅವರ ನಡವಳಿಕೆಯಿಂದ ಮಾತ್ರ ಕೈ ಬಿಡುವ ಸಾಧ್ಯತೆ ಇದೆ ಎಂದು ಡಿವೈಎಸ್ಪಿ ರಂಗಪ್ಪ ತಿಳಿಸಿದರು. ರೌಡಿ ಪಟ್ಟಿಯಿಂದ ಹೊರಗಡೆ ತೆಗಿಲಿಕ್ಕೆ ಅಂದರೆ ಕ್ಲೋಸ್ ಮಾಡಲಿಕ್ಕೆ ನಾವು ಒಂದು ಕಡೆಯಿಂದ ಅದನ್ನು ವೆರಿಫೈ ಮಾಡ್ತಿದ್ದೀವಿ. ಯಾರಿಗೆ ಕ್ಲೋಸ್ ಮಾಡ್ತೀವಿ ಅವ್ರು ಯಾರೂ ಸಹ ಪೊಲೀಸರನ್ನ ಭೇಟಿಯಾಗೋದು ಅಥವಾ ನನಗೇನು ಅನುಕೂಲ ಆಗ್ಬಿಡ್ತು ಅಂಥೇಳಿ ಬೇರೆ ಥರ ಹೇಳ್ಕೊಂಡು ಓಡಾಡೋದು ಅಥವಾ ನನ್ನ ರೌಡಿ ಪಟ್ಟಿ ಕ್ಲೋಸ್ ಆಯಿತು ಅಂಥೇಳಿ ಹೊರಗಡೆ ಮತ್ತೆ ಅದು ಆಕ್ಟಿವಿಟೀಸ್ ಮಾಡೋದು ಮಾಡಿದರೆ ನಾವತ್ತು ಸುಮ್ಮನೆ ಇರಲ್ಲ. ಮತ್ತು ಯಾರೇ ನಿಮ್ಮ ಇದು ನಿಮಗೆ ರೆಕಮೆಂಡ್ ಮಾಡಿ ಕ್ಲೋಸ್ ಮಾಡಿಸಿದ್ರು ಅಂತ ಹೇಳಿ ಯಾರು ಸ್ಕೋಪ್ ತಗೊಳ್ತಕ್ಕಂಥದ್ದು ಸಹ ಇಲ್ಲ, ನಾವೇ ನಿಮ್ಮ ಆಕ್ಟಿವಿಟೀಸ್ ನೋಡಿ ನೀವು ಅದರಲ್ಲಿ ಭಾಗಿಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ವಿಜಯಪುರ ಠಾಣಾ ಪಿಎಸ್ಐ ಮಂಜುನಾಥ್, ಚನ್ನರಾಯಪಟ್ಟಣ ಠಾಣಾ ಪಿಎಸ್ಐ ಹೊನ್ನೇಗೌಡ, ಕ್ರೈಂ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಹಾಜರಿದ್ದರು. ಮಾಗಡಿ ತಾಲೂಕಿನ ಸೋಲೂರಿನಲ್ಲಿ ನಿರ್ಮಾಣವಾಗಿರುವ ನೂತನ ಕಲ್ಯಾಣ ಮಂಟಪಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಸದಾನಂದ ಗೌಡ ಚಾಲನೆ ನೀಡಿದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರಿನಲ್ಲಿ ಹರೀಶ್ ಗೌಡ ಮಾಲೀಕತ್ವದಲ್ಲಿ ನಿರ್ಮಾಣವಾಗಿರುವ ನೂತನ ಕಲ್ಯಾಣ ಮಂಟಪಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವರಾದ ಸದಾನಂದ ಗೌಡ ಚಾಲನೆ ನೀಡಿದರು. ನಂತರ ಕೇಂದ್ರ ಸಚಿವರು ಕಲ್ಯಾಣ ಮಂಟಪದ ಪೂಜಾ ಕಾರ್ಯಕ್ರಮ ಮುಗಿಸಿ ಮುಖಂಡರು ಹಾಗೂ ಸಾರ್ವಜನಿಕರ ಜೊತೆ ಊಟ ಮುಗಿಸಿದ್ದು ವಿಶೇಷವಾಗಿತ್ತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಸದಾನಂದ ಗೌಡ, ಅಮೆರಿಕ ಅಧ್ಯಕ್ಷ ಟ್ರಂಪ್ ನಮ್ಮ ಭಾರತ ದೇಶಕ್ಕೆ ಭೇಟಿ ನೀಡಿರುವುದು ಸಂತಸದ ವಿಷಯ, ಜಾಗತಿಕ ಮಟ್ಟದಲ್ಲಿ ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಇಂದು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ ಹಾಗೂ ಸಲಹೆಯನ್ನು ಅವಲಂಬಿಸುವಂತಾಗಿದೆ, ಇವೆಲ್ಲ ನಮ್ಮ ದೇಶದ ಪ್ರಧಾನಿಯವರ ನಾಯಕತ್ವದಲ್ಲಿ ಸಾಧ್ಯ, ನಮ್ಮ ದೇಶ ಆರ್ಥಿಕದಲ್ಲಿಯೂ ಮುಂದಿದೆ, ಮುಂಬರುವ 10 ವರ್ಷಗಳಲ್ಲಿ ಬಲಾಢ್ಯ ದೇಶವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ, ದೇಶದ ಯುವ ಸಮೂಹ ನಮ್ಮ ದೇಶದ ಪ್ರಧಾನಿಯವರ ಜೊತೆಗಿದ್ದಾರೆ ಎಂದರು. ಆ ಬಲಾಢ್ಯವಾದಂತಹ ರಾಷ್ಟ್ರಗಳವರು ನಮ್ಮ ರಾಷ್ಟ್ರಕ್ಕೆ ಬರ್ತಾರೆ, ಹಿಂದೆ ನಾವೇ ಯಾರ್ಯಾರೋ ಬೇರೆ ರಾಷ್ಟ್ರದವರ ಹಿಂದೆ ಹೋಗುವಂತ ಒಂದು ಪರಿಸ್ಥಿತಿ ಇತ್ತು.
ನರೇಂದ್ರ ಮೋದಿಯವರು ಯಾವಾಗ ಈ ದೇಶದ ಪ್ರಧಾನಮಂತ್ರಿ ಆದರೋ ಅದರ ನಂತರ ದೇಶ ಅದ್ಭುತ ಶಕ್ತಿಯನ್ನು ಗಳಿಸ್ಕೊಳ್ತು. ನಮ್ಮ ಭಾರತ ಮುಂದೊಂದು ದಿನ ಜಗತ್ತಿನ ಅತ್ಯಂತ ಮುಂಚೂಣಿಯ ರಾಷ್ಟ್ರವಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕಳೆದ 5-6 ವರ್ಷಗಳಲ್ಲಿ ಮಾಡಿದ್ದಾರೆ. ಇವತ್ತು ಯಾವುದೇ ಜಾಗತಿಕ ತೀರ್ಮಾನಗಳಿರ್ಬೋದು ಅದನ್ನು ತಗೊಳ್ಬೇಕಾದ್ರೆ ಮೋದಿಯವರಿಗೆ ಕೂಡ ಒಂದು ಕೇಳುವಂಥ ಒಂದು ಪರಿಸ್ಥಿತಿ ಜಗತ್ತಲ್ಲಿ ನಿರ್ಮಾಣ ಆಗಿದೆ. ಆರ್ಥಿಕ ದೃಷ್ಟಿಯಲ್ಲಿ ನಾವು ಅತ್ಯಂತ ಮುಂಚೂಣಿಯಲ್ಲಿದ್ದೇವೆ. ಜಗತ್ತಿನ ಇವತ್ತು ಭಯೋತ್ಪಾದನೆ ನಿಗ್ರಹ ಮಾಡುವಂಥ ಒಂದು ಆ ರಾಷ್ಟ್ರಗಳಲ್ಲಿ ಭಾರತ ದೇಶ ಮುಂಚೂಣಿಯಲ್ಲಿದೆ. ಇವತ್ತು ಹೊಸ ಹೊಸ ಆ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಮಾಡುವಂಥದ್ರಲ್ಲಿ ನಾವು ಮುಂದಿದ್ದೇವೆ. ಒಟ್ಟು ಭಾರತ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ಕಳೆದ 5-6 ವರ್ಷಗಳಿಂದ ಬಲಿಷ್ಠವಾಗಿ ಮೂಡಿ ಬಂದಿದೆ. ಅದಕ್ಕಾಗಿ ಟ್ರಂಪ್ ನಮ್ಮಲ್ಲಿಗೆ ಬರ್ತಾರೆ. ನಂತರ ಮಾತನಾಡಿದ ಕಲ್ಯಾಣ ಮಂಟಪದ ಮಾಲೀಕ ಹರೀಶ್ ಗೌಡ, 3 ಕಲ್ಯಾಣ ಮಂಟಪಗಳನ್ನ ತೆರೆದಿದ್ದು ಮಧ್ಯಮ ಜನರಿಗೆ 1 ಲಕ್ಷದಿಂದ ಹಿಡಿದು 35,000 ರುಗಳಿಗೆ ಕಲ್ಯಾಣ ಮಂಟಪಗಳನ್ನ ಬಾಡಿಗೆಗೆ ನೀಡಲು ನಿರ್ಧರಿಸಿದ್ದೇವೆ. ಸಾರ್ವಜನಿಕರು ಎಲ್ಲರೂ ಈ ಪ್ರಯೋಜನ ಪಡೆಯಬೇಕು ಎಂದರು. ಇವತ್ತಿನ ಇದರಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ, ಮಿನಿಮಮ್ 2-3 ಲಕ್ಷದಿಂದ ಜಾಸ್ತಿ ಇರ್ತದೆ ಸಿಟಿನಲ್ಲಿ. ಹಾಗಾಗಿ ಜನ ಅಲ್ಲಿಗೆ ಬಂದು ಮದುವೆ ಮಾಡೋಕ್ಕಾಗೋದು ಕಷ್ಟ ಆಗುತ್ತೆ. ಇದು ಮಧ್ಯಮ ಕುಟುಂಬ ಇರುವಂಥ ಕ್ಷೇತ್ರ ಇದು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಜನಕ್ಕೆ ಒಂದು ಸವಲತ್ತುಗಳು, ಸಮಾಜ ಸೇವೆ ಮಾಡಬೇಕಂತೇಳಿ ನಾನು ಈ ಏರಿಯಾದಲ್ಲಿ ಮಾಡಿದ್ದೀನಿ ಸರ್. ಏನು ರೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್? ಎಲ್ಲ ಒಂದು 80,000 ರೂಪಾಯಿ ಅಥವಾ 1 ಲಕ್ಷ ಅಂತ ಇಟ್ಕೊಂಡಿದ್ದೀನಿ. ಇನ್ನೊಂದು 60,000 ರೂಪಾಯಿ ಮಾಡಿದ್ದೀನಿ, ಇನ್ನೊಂದು 35,000 ರೂಪಾಯಿ ಮಾಡಿದ್ದೀನಿ. ಅಂದರೆ ಮಧ್ಯಮ ವರ್ಗ ಇರೋವಂಥದ್ದು ನಾವು 5 ಲಕ್ಷ, 6 ಲಕ್ಷ, 10 ಲಕ್ಷ ಅಂದರೆ ಯಾರು ಮಾಡೋಕ್ಕಾಗಲ್ಲ. 1 ಲಕ್ಷ ಒಳಗಡೆ ಇರಬೇಕು ಅಂತೇಳಿ ನನ್ನ ತೀರ್ಮಾನ ಇತ್ತು. ಹಾಗಾಗಿ 3 ಚೌಲ್ಟ್ರಿಗಳನ್ನು ಮಾಡಿದ್ದೀನಿ. ಇವತ್ತು ಬಂದವರು ಯಾರು ವಾಪಸ್ ಹೋಗಬಾರ್ದು, ಎಲ್ಲ ಅನುಕೂಲ ಸವಲತ್ತುಗಳನ್ನು, ಹೈಟೆಕ್ ಸವಲತ್ತುಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ. ಈ ವೇಳೆಯಲ್ಲಿ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ನೆಲಮಂಗಲ ಮಾಜಿ ಶಾಸಕ ನಾಗರಾಜ್, ಬಿಜೆಪಿ ಮುಖಂಡರುಗಳಾದ ಬೃಂಗೇಶ್ ಸೇರಿದಂತೆ ಹಲವರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್ ಮಾಗಡಿ. ಮಕ್ಕಾ ಮದೀನಾ ಯಾತ್ರೆಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಿ ಹಣವನ್ನ ತೆಗೆದುಕೊಂಡು ಮೋಸ ಮಾಡಿದ ಸೈಯದ್ ಸಫೀರ್ ಅಹಮದ್ ಎಂಬುವವನನ್ನ ಚಿಂತಾಮಣಿ ಪೊಲೀಸರು ಬಂಧಿಸಿದ್ದಾರೆ. ಮಕ್ಕಾ ಮದೀನಾ ಯಾತ್ರೆಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಿ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದ ಬೆಂಗಳೂರಿನ HBR ಬಡಾವಣೆಯ ಮದೀನಾ ಮುನಾವರ್ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿಯ ಮಾಲೀಕ ಸೈಯದ್ ಸಫೀರ್ ಅಹಮದ್ ಎಂಬುವವನನ್ನು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಹಾಗೂ ಇತರೆ 3 ಸೇರಿಕೊಂಡು ಮಕ್ಕಾ ಮದೀನಾ ಯಾತ್ರೆಗೆ ಹೋಗಿ ಬರಲು December 2019 ಒಬ್ಬರಿಗೆ 34,949 ಕಟ್ಟಬೇಕು. ಏಜೆಂಟ್ಗೆ ಒಬ್ಬ ವ್ಯಕ್ತಿಗೆ 2,000 ಕಮಿಷನ್ ನೀಡುವುದಾಗಿ ತಿಳಿಸಿದ್ದರು. ಅದರಂತೆ 50 ಜನರ ಹಣ 2019 March 15 100,80,000 ಕೊಟ್ಟು 700,49,950 ತೆಗೆದುಕೊಂಡು ವಂಚಿಸಿದ್ದಾರೆ ಎಂದು ನಗರದ KR ಬಡಾವಣೆಯ ವಾಜಿದ್ ಬೇಗ್ ಎಂಬುವರು ದೂರು ನೀಡಿದ್ದಾರೆ. ಉಮ್ರಾ ಪ್ರವಾಸ ಕರೆದುಕೊಂಡು ಹೋಗಲು 50 ಜನರಿಂದ ಹಣ ತೆಗೆದುಕೊಂಡು ಆರೋಪಿಗಳು ಕಚೇರಿಗೆ ಬೀಗ ಹಾಕಿ ತಲೆಮರೆಸಿಕೊಂಡಿದ್ದಾರೆ. ಆ ಯಾತ್ರೆಗೆ ಕರೆದುಕೊಂಡು ಹೋಗುವ ಯಾತ್ರಾರ್ಥಿಗಳಿಂದ ಹಣವನ್ನು ಪಡೆದುಕೊಂಡು ಯಾತ್ರೆಗೂ ಕಳುಹಿಸದೆ ಹಣವನ್ನು ವಾಪಸ್ ಕೊಡದೆ ಮೋಸ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಂಡು ಹಣವನ್ನು ವಾಪಸ್ ಕೊಡಿಸಬೇಕೆಂದು ಮನವಿ ಮಾಡಿದ್ದರು. February 18 ದೂರನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದರು. ಸೋಮವಾರ ತಲೆಮರೆಸಿಕೊಂಡಿದ್ದ ಮೊದಲನೇ ಆರೋಪಿ ಸೈಯದ್ ಸಫೀರ್ ಎಂಬುವನ್ನು ಬಂಧಿಸಿದ್ದಾರೆ. ವೆಂಕಟ ಚಲಪತಿ, ಈಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಕುಡಿಯುವ ನೀರಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ನಿರ್ವಹಿಸಬೇಕೆಂದು ವಿಧಾನಸಭೆ ಉಪಾಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಧಿಕಾರಿಗಳು ಸಮರೋಪಾದಿಯಾಗಿ ಕೆಲಸ ನಿರ್ವಹಿಸಬೇಕೆಂದು ವಿಧಾನಸಭಾ ಉಪಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಸೂಚಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ಕ್ಷೇತ್ರದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪರಾಮರ್ಶೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರಿಗಾಗಿ ಮುಂದಿನ 4 ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಕೈ ತೋರುವುದು ಮಾಡಬಾರದು. ಜನರಿಗೆ ನೀರು ಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಅದಕ್ಕೆ ನೀವು ಹೊಣೆಗಾರರು. ಪ್ರತಿಯೊಂದು ಗ್ರಾಮದ ಜನಸಂಖ್ಯೆ, ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಅಗತ್ಯವಿರುವ ನೀರಿನ ಲೆಕ್ಕಾಚಾರವನ್ನು ಸಮರ್ಪಕವಾಗಿ ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕೆಂದು ಸೂಚಿಸಿದರು. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ಅಂತ ಆಗ್ಬಾರ್ದು. ಎಲ್ಲ ಪಿಡಿಯೋಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬಹುತೇಕ ನಿಮ್ಮ ಪಂಚಾಯತ್ಗಳಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ, ಇನ್ನೂ ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆಗಳು ಹೇಳಿದ್ರೆ ಆ ಸಮಸ್ಯೆಗಳೆಲ್ಲ ಕೂಡ ಅವ್ರಿಗೆ ಪರಿಹಾರ ಮಾಡಬೇಕು ಅನ್ನೋದಕ್ಕೆ ನಾವು ಶಿಫಾರಸು ಕಳಿಸ್ಕೊಡ್ತೀವಿ. ಆದರೆ ನೆಕ್ಸ್ಟ್ ಸಡನ್ ಆಗಿ ಏನಾದರೂ ನೀರು ನಿಂತು ಏನಾದರೂ ಸಮಸ್ಯೆ ಬಂದರೆ ನಾವು ತಕ್ಷಣ ಹೊರಮಾಡ್ಕೊಳ್ಬೇಕು ಎಲ್ಲ ಪಿಡಿಯೋಗಳು. ನೀವು ನಿಮ್ಮ ಹತ್ರ ಕಮ್ಮಿ ಸುಮ್ಮನೆ ಹಳ್ಳಿಗಳಿಂದ ನಮ್ಮ MLA MP ಅಥವಾ ಪ್ರತಿಭಟನೆಗಳಾಗಿರ್ಬೋದು ಇರಬಾರ್ದು. ಯಾವುದೇ ಪಿಡಿಯೋ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ
ನೀರಿಲ್ಲ ಅಂದಾಗ ತಕ್ಷಣ ನೀವು ಇಂಜಿನಿಯರ್ನ ವಾಟರ್ ಸಪ್ಲೈ ಜೈಲನ್ನ ಸಂಪರ್ಕ ಮಾಡಬೇಕು. ಈಗ ಒಂದು ಸಂಪರ್ಕ ಮಾಡಿ ತಕ್ಷಣ ವರ್ಕೌಟ್ ಮಾಡಿದ್ದು ಅಲ್ಲಿ ವರ್ಕೌಟ್ ಮಾಡುವಂಥದ್ದು ಕೂಡ ಯಾವ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಸಡನ್ ಆಗಿ ಯಾಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ನೀರು ಬರ್ತಾ ಇರುತ್ತೆ ಸಡನ್ ಆಗಿ ನಿಂತೋಗುತ್ತೆ ಅಂತ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜಾನುವಾರುಗಳಿದ್ದಾವೆ ಇದನ್ನೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಈಗ ಸರ್ಕಾರದ ಎಷ್ಟೇ ನೂರು ಲೀಟ್ರ್ ಕೂಡ ನಾವು 40 ಲೀಟ್ರ್ ಕ್ಯಾಲ್ಕುಲೇಷನ್ ಮಾಡಬೇಕು 40 ಲೀಟ್ರ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವುದಾದ್ರೂ ಹಳ್ಳಿಗಳಲ್ಲಿ ಸಡನ್ ಆಗಿ ಏನಾದರೂ ಬೋರ್ವೆಲ್ನಿಂದ ಬರ್ತಕ್ಕಂಥ ನೀರು ನಿಂತು ಅಂದರೆ ನೀವು ಬೀಡಿ ಹೋಗಿದ್ರು ನಿಮಗೆ ಅಧಿಕಾರ ಇದೆ ನೀವು ಇವನ್ನು ವಾಟರ್ ಸೆಕ್ಷನ್ ಜೆಇಒನ್ನ ಹೇಳಬಹುದು. ಸಭೆಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್, ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್, ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಜರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ನಳಂದ ವಿದ್ಯಾಲಯವು ನಳಂದ ಟ್ಯಾಲೆಂಟ್ 2020 ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೋಲಾರ ನಗರದ ಅರಣ್ಯ ಕ್ರಾಸ್ನ ಪಾಲಸಂದ್ರ ಲೇಔಟ್ನಲ್ಲಿರುವ ನವನಳಂದ ವಿದ್ಯಾಲಯವು ಏರ್ಪಡಿಸಿದ ವಿಜ್ಞಾನ ವಸ್ತು ಪ್ರದರ್ಶನ ನಳಂದ ಟ್ಯಾಲೆಂಟ್ 2020 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನಗಳನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯಾಗಿದ್ದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಮಾತನಾಡುತ್ತಾ, ವಿದ್ಯಾರ್ಥಿಗಳು ತಮ್ಮ ಓದಿನ ಸಮಯದಲ್ಲಿ ಶಿಸ್ತು ರೂಢಿಸಿಕೊಂಡು ವಿದ್ಯಾರ್ಚನೆ ಮಾಡಿದಾಗ ಮಾತ್ರ ವಿದ್ಯಾದೇವಿ ಒಲಿಯುವ ಮೂಲಕ ಉತ್ತಮ ಜ್ಞಾನ ಲಭಿಸುತ್ತದೆ. ಮೊಬೈಲ್ಗಳನ್ನು ದೂರವಿಟ್ಟು ಮಕ್ಕಳಿಗೆ ಹತ್ತಿರವಾಗುವ ಮೂಲಕ ಅವರ ಬೇಕು ಬೇಡಗಳನ್ನ ಪೂರೈಸಿದಾಗ ಮಾತ್ರ ಮಕ್ಕಳು ಹಾಗೂ ಪೋಷಕರ ನಡುವೆ ಬಾಂಧವ್ಯ ಪ್ರೀತಿ ಗಟ್ಟಿಯಾಗುತ್ತದೆ ಎಂದರು. ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಮಕ್ಕಳ ತಂದೆ ತಾಯಿಯರು ಪೇರೆಂಟ್ಸ್ ಬದಿಯಲ್ಲಿ ನಮ್ಮ ನಾಗರಾಜ್ ಸರ್ ನಾಗರಾಜ್ ಗೌರವರು ಮಾತಾಡ್ತಾ ಸಾಕಷ್ಟು ವಿಚಾರಗಳು ಕನ್ನಡ ವಿಚಾರ ಹೇಳಿದ್ರು. ಏನಪ್ಪ ಕನ್ನಡ ಶಾಲೆಯಲ್ಲಿ ಬೇಡ, ಇಂಗ್ಲೀಷ್ ಶಾಲೆ ಹೋಗಬೇಕು, ನನ್ನ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಹೆಸರು ಹೋಗಬೇಕು ಅಂತೇಳಿ ನಾವು ಆಂಗ್ಲ ಶಾಲೆಗೆ ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸ್ತಾ ಇದ್ದೀವಿ. ಇವರೆಲ್ಲ ವೇದಿಕೆ ಮೇಲೆ ಕೂತು ಕನ್ನಡ ಕಲಿಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ ಅಂತೇಳಿ ನಮ್ಮ ತಂದೆ ತಾಯಿಯಂದರು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಕಲಿಸಿರೋದು ಒಳ್ಳೆಯ ಶಾಲೆಗೆ ಕಲಿಸಿದ್ದೀವಿ, ಒಳ್ಳೆಯ ವಿದ್ಯಾಭ್ಯಾಸ ಶಿಸ್ತು ಈ ಶಾಲೆಯಲ್ಲಿ ಇದೆ ಅಂತೇಳಿ ಎಷ್ಟು ಕಾಣ್ತಾ ಇದೆ. ಕನ್ನಡ ವೇದಿಕೆಯ ಮೇಲೆ ಕೋಚಿಮೂಲು ನಿರ್ದೇಶಕರಾದ ಕಾಡಿನಹಳ್ಳಿ ನಾಗರಾಜ್, ಡಾಕ್ಟರ್ ಶಿವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್ ಗೌಡರು ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.